ನಾಳೆಯಿಂದ ಕರಿಮಸುತಿ ಯಾತ್ ನೀರಾವರಿಗೆ ನೀರು ಹರಿಸಲು ಡಿಸಿಎಂ ಲಕ್ಷ್ಮಣ ಸೌದಿ ಸೂಚನೆ. ನಾಳೆಯಿಂದ ಕರಿಮಸುತಿ ಯಾತ್ ನೀರಾವರಿಗೆ ನೀರು ಹರಿಸಲಾಗುವುದು ಎಂದು ಡಿಸಿಎಂ ಲಕ್ಷ್ಮಣ ಸೌದಿ ಹೇಳಿದ್ದಾರೆ. ಕಾಲುವೆಗಳ ಅಕ್ಕಪಕ್ಕದ ಜನರು ಕೂಡಲೇ ನೀರು ಹರಿಸಲು ಅನುಕೂಲ ಮಾಡಿಕೊಡಬೇಕೆಂದು ಮತ್ತು ಜಾಗೃತರಾಗಿರಬೇಕೆಂದು ಡಿಸಿಎಂ ಲಕ್ಷ್ಮಣ ಸೌದಿ ತಿಳಿಸಿದ್ದಾರೆ. ಅಥಣಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಈ ವಿಷಯವನ್ನು ಅವರು ತಿಳಿಸಿದರು. ಪ್ರತಿ ವರ್ಷ ಜೂನ್ 20ರ ನಂತರ ನೀರು ಹರಿಸಲಾಗುತ್ತಿತ್ತು, ಆದರೆ ಈ ಬಾರಿ ಪ್ರತಿ ವರ್ಷಕ್ಕಿಂತ ಮುಂಚಿತವಾಗಿ ನೀರು ಹರಿಸಲಾಗುತ್ತಿದೆ. ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ಕೆರೆ ಹಳ್ಳಗಳಿಗೆ ಹರಿಸುವ ಮೂಲಕ ಭೂಮಿಯಲ್ಲಿ ನೀರಿನ ಮಟ್ಟವನ್ನು ಹೆಚ್ಚಿಸಲು ಅನುಕೂಲವಾಗುತ್ತದೆ ಎಂದು ಡಿಸಿಎಂ ತಿಳಿಸಿದರು. ವಿಶೇಷವಾಗಿ ನಮ್ಮ ಹಳ್ಳಿಯಲ್ಲಿ ಯಾತ ನೀರಾವರಿ ಬರೀ ಮಸೀದಿ ಯಾತ ನೀರಾವರಿ ಜೂನ್ 20 ನಂತರ ನಾವು ವರ್ಷ ಪ್ರಾರಂಭ ಮಾಡ್ತೀವಿ. ಸುದೈದ್ರಿಂದ ಮಹಾರಾಷ್ಟ್ರದಿಂದ ನೀರು ಬರ್ತಾ ಇದೆ, ನದಿಯೊಳಗೂ ನೀರು ನಮಗೆ ಇವತ್ತು ಕೊರತೆ ಆಗಲಿಲ್ಲ. ಕಾರಣ ಏನಂದ್ರೆ ಕಳೆದ ಬಾರಿ ಸಾಕಷ್ಟು ಮಳೆ ಆಗಿದ್ದರಿಂದ ಈ ಸರಿ ಅದರದ್ದು ಯಾವುದೇ ನಮಗೆ ಕೊರತೆ ಆಗಲ್ಲ. ಅನ್ನಂಗೆ ಇವತ್ತು ಕೃಷ್ಣಾ ನದಿಯಲ್ಲಿಯೂ ಕೂಡ ನಮಗೆ ಬೇಕಾಗಿರುವಷ್ಟು ನೀರು ಲಭ್ಯತೆ ಇದೆ. ಮಹಾರಾಷ್ಟ್ರದಿಂದಲೂ ಕೂಡ ಸುಮಾರು 3000 ಕ್ಯೂಸೆಕ್ಸ್ ನೀರು ಇವತ್ತು ಬರಲಿಕ್ಕೆ ಪ್ರಾರಂಭ ಆಗಿದೆ. ಅದಕ್ಕೆ ನಾನು ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಕರೆದು ಅವರಿಗೆ ಸೂಚನೆಯನ್ನು ಕೊಟ್ಟು ಅನಾವಶ್ಯಕವಾಗಿ ನೀರೇನು ವ್ಯರ್ಥವಾಗಿ ಹೋಗ್ತಾ ಇದೆ ಆ ನೀರನ್ನು ಬಳಸ್ಕೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿ ನಾನು ಸೂಚನೆ ಕೊಟ್ಟ ಮೇಲೆ ನಾಳೆ ಬೆಳಗ್ಗೆ 10 ಗಂಟೆಗೆ ನಮ್ಮ ಹಳ್ಳಿಯಾಳದ ಲಿಫ್ಟ್ ಇರಿಗೇಷನ್ ಏನಿದೆ ಅದನ್ನು ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ. ನಾನು ತುರ್ತು ನಿಮ್ಮನ್ನು ಕರೆದು ಸೂಚನೆ ಕೊಟ್ಟಕ್ಕಂಥದ್ದು ಮನವರಿಕೆ ಮಾಡ್ತಕ್ಕಂಥದ್ದು ಏನಂದರೆ ಆ ಕಿನಾಲ್ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಏನು ನಮ್ಮ ದನಕರುಗಳಿರ್ಬೋದು ಚಿಕ್ಕ ಮಕ್ಕಳಿರ್ಬೋದು ಈ ನೀರು ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಮುಂಜಾಗ್ರತೆ ಆಗಿರಬೇಕು. ಅಲ್ಲಿ ಇರ್ತಕ್ಕಂಥ ದನಕರುಗಳನ್ನು ಮತ್ತು ಚಿಕ್ಕ ಮಕ್ಕಳನ್ನು ನಾವು ಸುರಕ್ಷಿತ ಸ್ಥಳಗಳಲ್ಲಿ ಇಟ್ಕೋಬೇಕು. ನಾಳೆಯಿಂದ ನಾವು ಕಿನಾಲನ್ನು ಪ್ರಾರಂಭ ಮಾಡ್ತೀವಿ. ಸುಮಾರು 1 ತಿಂಗಳಕ್ಕಿಂತಲೂ ಹೆಚ್ಚು ಮುಂಚಿತವಾಗಿ ಪ್ರಾರಂಭ ಆಗುತ್ತೆ. ಈಗ ಬೆಳೆ ಮಾಡದೇ ಇದ್ರೂ ಸಹಿತ ಈ ಕಿನಾಲ್ ಪ್ರಾರಂಭ ಮಾಡುವುದರಿಂದ ಎಲ್ಲೆಲ್ಲಿ ಕೆರೆಗಳಿದ್ದಾವೆ, ಹಳ್ಳಗಳಿದ್ದಾವೆ, ಬಂದರುಗಳಿದ್ದಾವೆ, ಈ 1 ತಿಂಗಳಲ್ಲಿ ಆ ನೀರನ್ನು ಬಳಸ್ಕೊಂಡು ನಾವು ಆ ಭರ್ತಿ ಮಾಡಿದರೆ ವಾಟರ್ ಟೇಬಲ್ ಹೆಚ್ಚಾಗುತ್ತೆ. ಮತ್ತು ಮುಂಗಾರಿ ಬೆಳೆ ಮಳೆ ಏನಾದರೂ ಸ್ವಲ್ಪ ಮುಂದೆ ಹೋದರೆ ಮುಂಗಾರಿ ಬೆಳೆಯನ್ನು ಅನುಕೂಲ ಆಗುತ್ತೆ. ಇದನ್ನು ಬಿತ್ತಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈ ಒಂದು ವಿಚಾರವನ್ನು ತಮ್ಮ ಮುಖಾಂತರ ತಾಲೂಕಿನ ಜನರಿಗೆ ತಿಳಿಸ್ಲಿಕ್ಕೆ ಇವತ್ತು ತಾಲೂಕಿನ ನಮ್ಮೆಲ್ಲ ರೈತರು ಇದರ ಸದುಪಯೋಗವನ್ನು ಕೂಡ ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ